ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ನನ್ನ ರೆಸಿಪಿ ಬಂದುಬಿಟ್ಟು ಟಾಡ್ಲರ್ ರೆಸಿಪಿ ಅಂದರೆ ಆಫ್ಟರ್ 1 ಇಯರ್ ಟು 4 ಇಯರ್ಸ್ ವರೆಗೂ ಕೊಡ್ಬೋದು ಈ ರೆಸಿಪಿನ ತುಂಬ ಒಳ್ಳೆಯದು ಹೆಲ್ತ್ಗೆ ಆ್ಯಂಡ್ ಯಾರಾದರೂ ಮಕ್ಕಳು ತರಕಾರಿ ತಿನ್ನೋದಕ್ಕೆ ಗಲಾಟೆ ಮಾಡ್ತಾರೆ ಅಥವಾ ಇಷ್ಟಪಡಲ್ಲ ಅಂದರೆ ಅಂಥವ್ರಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕ್ಯಾರೆಟ್ ಖೀರ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಮಾಡೋದು ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಇರೋ ಮಕ್ಕಳು ಕೂಡ ಇದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಸೊ ಏನು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಫಸ್ಟ್ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ ಮಿನಿಮಮ್ 3 ಟು 4 ವಿಷಲ್ ಕೂಗಿಸ್ಕೋಬೇಕು ಯಾಕಂದರೆ ಕ್ಯಾರೆಟ್ ತುಂಬ ಗಟ್ಟಿ ತರಕಾರಿ ನೋಡಿ ಈ ಥರ ಚೆನ್ನಾಗಿ ಸಾಫ್ಟಾಗಿ ಆಗಿರಬೇಕು ಒಂದು ಹಾಫ್ ಸ್ಪೂನಷ್ಟು ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ ಮತ್ತು ಒಂದು 3/4 ಕಪ್ ಅಷ್ಟು ಮಿಲ್ಕ್ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಇಷ್ಟೇ ಬೇಕಾಗೋದು ಇದಕ್ಕೆ ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಫಸ್ಟ್ ಬಂದುಬಿಟ್ಟು ಕ್ಯಾರೆಟ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಇವತ್ತು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ಕ್ಯಾರೆಟ್ ಈ ಥರ ಫೈನ್ ಪೇಸ್ಟಾಗಿ ಹಾಕಬೇಕು ಈ ಥರ ಚೆನ್ನಾಗಿ ಈಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ನೆಕ್ಸ್ಟ್ ಬಂದು ನಾನೀಗ ಹಾಲನ್ನ ಬಿಸಿಗಿಟ್ಕೊಂಡಿದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಲಿ ಇದು ಇವಾಗ ಇದಕ್ಕೇ ಬಾದಾಮ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಪೌಡರ್ ಇಲ್ಲಾಂದರೆ ಡೇಟ್ಸ್ ಇರುತ್ತಲ್ಲ ಡೇಟ್ಸ್ ಜಾಮ್ ಇಲ್ಲಾಂದರೆ ಕ್ಯಾರೆಟ್ನ ಮಿಕ್ಸಿಗೆ ಹಾಕಿದ್ವಲ್ಲ ಆವಾಗಲೇ ಡೇಟ್ಸ್ನ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಸೊ ಮಿಲ್ಕ್ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇದಕ್ಕೆ ನಾನು ಕ್ಯಾರೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ಆಮೇಲೆ ಕ್ಯಾರೆಟ್ಸ್ ತುಂಬಾನೇ ಒಳ್ಳೆಯದು ಮಕ್ಕಳಿಗೆ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಸ್ವೀಟ್ನೆಸ್ ಆ್ಯಡ್ ಮಾಡ್ತಿಲ್ಲ ಶುಗರ್ ಜಾಗ್ರಿ ಆ ಥರ ಯಾಕಂದರೆ ಆಲ್ರೆಡಿ ಕ್ಯಾರೆಟ್ ಕೂಡ ಸ್ವೀಟ್ ಇರುತ್ತೆ ಮತ್ತು ಸ್ವಲ್ಪ ನಾನು ಬಾದಾಮ್ ಪುಡಿ ಕೂಡ ಹಾಕಿದ್ದೀನಿ ಇದನ್ನು 2 ಮಿನಿಟ್ಸ್ ಬಾಯ್ಲ್ ಆಗಲಿ ಚೆನ್ನಾಗಿ ಇವಾಗ ಇದು ರೆಡಿ ಇದೆ ಚೆನ್ನಾಗಿ ಬಾಯ್ಲ್ ಆಗಿದೆ ಸ್ವಲ್ಪ ತಿಕ್ಕಾಗಿದೆ ಇನ್ನೂ ಬಾಯ್ಲ್ ಮಾಡ್ಕೊಂಡು ಬೇಕಿದ್ರೆ ಇನ್ನೂ ಪೇಸ್ಟ್ ಥರನೂ ಮಾಡ್ಕೋಬೋದು ಸೊ ನೋಡ್ತಾ ಇದ್ದೀರಾ ಇದು ಕ್ಯಾರೆಟ್ ಕೇರ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಘೀ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಮೇಯ್ನ್ಲಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಕ್ಯಾರೆಟ್ ತುಂಬಾ ಒಳ್ಳೆಯದು ವಿಷನ್ಗೆ ವಿಷನ್ ಇಂಪ್ರೂವ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡಿ ಮತ್ತು ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು